मौनैया बारो स्वामी साधु मौनैया बारो गुरु मौनैया बारो सीता पीर पैगंबर मौन दिन काशीपते गंगाधर हरहर महादेव मौनप्प मौनप्पय्य अन्नुव हेसरुगळन्न पांचाळरु विश्वकर्मरु ಯಶಸ್ವಿಯಾಗಿ ತಮ್ಮ ಮಕ್ಕಳಿಗಿಟ್ರೆ ಮೌನದೀನ ಮೌನುದ್ದೀನ ಅನ್ನುವಂತ ಹೆಸರುಗಳನ್ನ ಇಸ್ಲಾಂ ಸೋದರರು ಇಟ್ಕೊಳ್ತಾರೆ ಮೌನಯ್ಯ ಬಾರೋ ಸ್ವಾಮಿ ಸಾಧು ಮೌನಯ್ಯ ಬಾರೋ ಓಂ ಐಸಿ ಲಾಖ್ ಏಕ್ ಲಾಖ್ ಐಸಿ ಹಜಾರ್ ಪಾಂಚೋ ಪೀರ್ ಪೈಗಂಬರ್ ಮೌನದೀನ ಜೀತಾ ಪೀರ್ ಪೈಗಂಬರ ಮೌನ ದಿನ್ ಕಾಶಿಪತೆ ಗಂಗಾಧರ ಹರಹರ ಮಹಾದೇವ್ ಇದು ಯಾದಗಿರಿ ಜಿಲ್ಲೆಯ ಸುರ್ಪುರು ತಾಲೂಕಿನ ತಿಂತಣಿ ಅನ್ನುವ ಗ್ರಾಮದಲ್ಲಿ ಮೌನೇಶ್ವರನ ಗದ್ದಿಗೆ ಎದುರು ದೀನ್ ಜಗಾಯಿಸುವ ಪರಿ ದೀನ್ ಅಂದರೆ ಜೈಘೋಷ ಈ ರೀತಿಯಾಗಿ ಎಲ್ಲೆಲ್ಲಿ ತಿಂತಣಿಯ ಪರಂಪರೆ ಇದೆ ಮೌನೇಶ್ವರ ಪರಂಪರೆ ಇದೆ ಅಲ್ಲೆಲ್ಲವೂ ಕೂಡ ಅನುಚಾನವಾಗಿ ಇದೇ ರೀತಿಯಿಂದಲೇ ಜಯಘೋಷವನ್ನು ಹಾಕ್ತಾರೆ ದೀನ್ ಜಗಾಯಿಸ್ತಾರೆ ಕಾರಣ ಮೌನೇಶ್ವರ ಒಬ್ಬ ವಿಶೇಷವಾಗಿರ್ತಕ್ಕಂಥ ಸಂತರು ಇವತ್ತಿಗೂ ಕೂಡ ಇಲ್ಲಿ ಹಿಂದೂಗಳು ಜಗದ್ಗುರು ಮೌನೇಶ್ವರ ಅಂತ ಕರೆದರೆ ಇಸ್ಲಾಂ ಸಹೋದರರು ಮೌನ ದೀನ ಜೀತಾ ಪೀರ ಪೈಗಂಬರ ಅಂತಲೇ ಕರೀತಾರೆ ಅವನಿಗೆ ಮೌನ ದೀನ ಅಂತಿಕೊಂಡು ಹೆಣ್ಣೆ ಕರೀತಾರೆ ಇಲ್ಲಿ ಮೌನೇಶ್ವರ ಮೌನಪ್ಪ ಮೌನಪ್ಪಯ್ಯ ಅನ್ನುವ ಹೆಸರುಗಳನ್ನು ಪಾಂಚಾಳರು ವಿಶ್ವಕರ್ಮರು ವಿಶೇಷವಾಗಿ ತಮ್ಮ ಮಕ್ಕಳಿಗಿಟ್ಟರೆ ಮೌನದೀನ ಮೌನುದ್ದೀನ ಅನ್ನುವಂಥ ಹೆಸರುಗಳನ್ನು ಇಸ್ಲಾಂ ಸೋದರರು ಇಟ್ಕೊಳ್ತಾರೆ ಯಾಕೆಂದರೆ ಈ ಮೌನೇಶ್ವರ ಹಿಂದೂ ಮತ್ತು ಮುಸ್ಲಿಮ್ಗಳನ್ನು ಸಮಭಾವದಿಂದ ಕಂಡು ಅವರ ನಡುವೆ ಒಂದು ಭಾವೈಕ್ಯತೆಯನ್ನು ಕರುಳು ಬರಳಿಯ ಸಂಬಂಧವನ್ನು ಕಾಯಾಮಗೊಳಿಸಿರ್ತಕ್ಕಂಥ ಒಬ್ಬ ದಾರ್ಶನಿಕ ದಾರ್ಶನಿಕ ಏಕೆಂದರೆ ಇವರು ತಮ್ಮ 300ಕ್ಕಿಂತಲೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಅವರ ವಚನಗಳ ಅಂಕಿತ ನಾಮ ಬಸವಣ್ಣ ಅಂತ ಹೇಳಿ ಕಲ್ಯಾಣದ ಶರಣರ ಆ ದಾರ್ಶನಿಕ ಎತ್ತರ ಬಿತ್ತರಗಳನ್ನು ಆ ದಾರ್ಶನಿಕ ಹೊಳವುಗಳನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥ ಮೌನೇಶ್ವರರಿಗೆ ತಮ್ಮ ಕಾಲ ಸಂದರ್ಭದಲ್ಲಿ ಯಾಕಂದರೆ ಮೌನೇಶ್ವರರ ಬದುಕಿದ ಕಾಲ ಕ್ರಿಸ್ತಶಕ 1580ರಿಂದ 1627 ಅಂತ ಗುರುತಿಸ್ತೇವೆ ಅದು ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಕರೆಸಿಕೊಳ್ತಿರುವಂತಹ ಅವತ್ತು ಹೈದರಾಬಾದ್ ಕರ್ನಾಟಕ ಎನಿಸಿಕೊಂಡಿರ್ತಕ್ಕಂಥ ಈ ನಾಡೇನಿತ್ತಲ್ಲ ಇದಕ್ಕೆ ಕೃಷ್ಣೆ ಭೀಮೆಯರ ಮಧ್ಯದ ಸಗರ್ನಾಡು ಸೇರಿಕೊಂಡಂತೆ ಈ ನಾಡಿನಲ್ಲಿ ಇಸ್ಲಾಂ ದೊರೆಗಳು ನಿಜಾಮರು ಈ ಪ್ರದೇಶವನ್ನು ಆಳ್ತಿದ್ರು ಔರಂಗಜೇಬನ ಸುಬೇದಾರರಾಗಿರ್ತಕ್ಕಂಥ ನಿಜಾಮ್ ಉಲ್ ಮುಲ್ಕ್ ಶಾಹಿ ಪ್ರಾರಂಭವಾದಂಥ ಈ ಆಳ್ವಿಕೆ ಅಖಂಡ 400 ವರ್ಷಗಳವರೆಗೆ ಇಲ್ಲಿ ಆಳ್ವಿಕೆಯನ್ನು ಪೂರೈಸಿತ್ತು ಆಗ ಇಲ್ಲಿ ಆ ಸಂದರ್ಭದಲ್ಲಿ ಬಾಗ್ದಾದಿನಿಂದ ಮತ್ತು ಅರಬಸ್ತಾನಗಳಿಂದ ಅನೇಕ ಸೂಫಿಗಳು ಬಂದಿದ್ದರು ಖಾಜೆ ಬಂದೆ ನವಾಜ್ ಹೀಗೆ 14ನೇ ಶತಮಾನದ ಮಧ್ಯಭಾಗದಲ್ಲಿ 15ನೇ ಶತಮಾನದ ಮಧ್ಯಭಾಗದಲ್ಲಿ ಈ ನಾಡಿಗೆ ಬಂದಿರತಕ್ಕಂಥ ಒಬ್ಬ ಸೂಫಿ ಗೇಸುದರಾಜ್ ಖಾಜೆ ಬಂದೆ ನವಾಜ್ ಅಂತಕೊಂಡು ಹೇಳ ಈ ಸೂಫಿಗಳ ಜೊತೆಗೆ ಇನ್ನೂ ಅನೇಕ ಸೂಫಿಗಳು ಇಲ್ಲಿ ಬಂದಿದ್ದರು ಇಲ್ಲಿ ಸಹಜವಾಗಿಯೇ ಸೂಫಿ ಮತ್ತು ಶರಣ ಪರಂಪರೆಗಳು ಪರಸ್ಪರ ಮುಖಾಮುಖಿಯಾಗಿತ್ತು ಇಲ್ಲಿ ಸೂಫಿ ನಾಥ ಪರಂಪರೆ ಇತ್ತು ಸಿದ್ಧ ಪರಂಪರೆ ಇತ್ತು ಅವಧೂತ ಪರಂಪರೆ ಇತ್ತು ಅನೇಕ ಸಂಕಥನಗಳು ನಿಮಗೆ ಸಿಗ್ತಾವಲ್ಲಿ ಬಂದೆ ನವಾಜ್ ಶರಣಬಸಪ್ಪನವರು ಎದುರು ಬಿಟ್ಟಿಯಾದರು ಅಂತ ಹೇಳುವಂತಹ ಸಂಕಥನಗಳು ಅವರಿಬ್ಬರ ಕಾಲಘಟ್ಟ ಬೇರೆ ಬೇರೆನೆ ಆದರೂ ಜನ ಆ ಬಂದೆ ನವಾಜನ ಪೀಠಾಧಿಪತಿಗಳನ್ನು ಶರಣಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳನ್ನು ಮುಖಾಮುಖಿಯಾಗಿಸುವಲ್ಲಿ ಪರಸ್ಪರ ಜನತೆಯನ್ನು ಸೌಹಾರ್ದದ ನೆಲೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಮಾನವೀಯ ನೆಲೆಗಳನ್ನು ಕಾಯಾಮಗೊಳಿಸಿರ್ತಕ್ಕಂಥ ಪರಂಪರೆಗಳು ಹಾಗೆ ಮೌನೇಶ್ವರ ಪರಂಪರೆ ಇವತ್ತಿಗೂ ಕೂಡ ನೀವು ಅಲ್ಲಿ ಹೋದರೆ ಮೇಲ್ಗಡೆ ಒಂದು ಕಡೆ ಇಸ್ಲಾಂ ಬಂಧುಗಳು ಒಂದು ಕಡೆ ಇಸ್ಲಾಮೇತರ ಬಂಧುಗಳು ಅವರೂ ಆ ದೇವರಿಗೆ ಕಾಯಿ ಕರ್ಪೂರ ಫಲ ಪುಷ್ಪ ಮಾಡ್ತಾರೆ ಇವರು ಕೂಡ ಆ ದೇವರಿಗೆ ಲೋಮಾನ ಊದಿನ ಕಡ್ಡಿ
गलीफा हच्चुवुदु चादर हच्चुवुदु अंत हेळ्तीवि गलीफा हच्चुवंतदन्न माड्तारे ई कडे शिवन रूप आगिरतक्कंत त्रिशूल निमगे सिग्तदे अदु इत्तीचेगे त्रिशूल अन्नोदु कट्ट रीतियिंद बळकोळ्ता इद्दारे हागल्ल अदु ಪರಶಿವನ ಕೈಯಲ್ಲಿ ಇರತಕ್ಕಂತ ಒಂದು ಆಯುಧ ಅದು. ಸೊ ಅಂಥದನ್ನು ಕೂಡ ಅಲ್ಲಿ ಆರಾಧಿಸ್ತಾರೆ, ಒಂದ್ ಕಡೆ ನವಿಲ್ ಗರಿಯು ಕೂಡ ಆರಾಧಿಸ್ತಾರೆ ಅನ್ನೋದನ್ನು ನೋಡ್ತೀರಿ. ಹೀಗಾಗಿ ಅಲ್ಲಿ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇವ್ರು ಯಾರು ಇಸ್ಲಾಮಿಗಳು, ಯಾರು ಇಸ್ಲಾಮರ ಅಲ್ಲದವರು, ಏನೇನು ಗೊತ್ತಾಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಮೂಲತಃ ಈ ಜನಾಂಗ ಒಂದೇ ಇದೆ, ಜನಾಂಗೀಯ ಲಕ್ಷಣಗಳು ಒಂದೇ ಇವೆ, ಬೇರೆಯಿಂದ ಬಂದಿರತಕ್ಕಂತ ಜನಾಂಗ ಅಲ್ಲ ನೀವು. ಮೌನದೀನಗೂ ಮೌನಪ್ಪಗನಿಗೂ ಯಾವ ಹಾವ ಭಾವ ಮಾತು ಕತೆ ಊಟ ತಿಂಡಿ ಉಡಿಗೆ ಯಾವುದರಲ್ಲಿ ಕೂಡ ವ್ಯತ್ಯಾಸ ಇಲ್ವೇ ಇಲ್ಲ. ಹೀಗಾಗಿ ಆ ಪರಂಪರೆಯಲ್ಲಿ ಕಾಯಮಾಗಿರ್ಲಿಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೇರಣೆಯನ್ನು ನೀಡಿರ್ತಕ್ಕಂಥವ್ರು ತಿಂತಿಣಿಯ ಮೌನೇಶ್ವರರು. ಹಾವಪ್ಪ ಹಾವಮ್ಮ ಅನ್ನುವ ದಂಪತಿಗಳ ಉದರದಲ್ಲಿ ಅವರು ಒಬ್ಬ ವಿಶ್ವಕರ್ಮ ಕುಟುಂಬದಲ್ಲಿ ಅಂದ್ರೆ ಕಂಬಾರ ಕುಟುಂಬದಲ್ಲಿ ಜನಿಸ್ತಾನೆ. ಕಂಬಾರ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಈತ ಒಂದು 300ಕ್ಕಿಂತೂ ಹೆಚ್ಚು ವಚನಗಳನ್ನು ರಚಿಸ್ತಾರೆ. ವಿಶೇಷವಾಗಿ ಅವು ತ್ರಿಪದಿ ರೂಪದಲ್ಲಿವೆ. ಅವರ ಒಂದು ತ್ರಿಪದಿಯನ್ನು ನೋಡಬಹುದಾದ್ರೆ ಹಿಂದೂ ತುರ್ಕರಿಗೆಲ್ಲ ಚಂದ್ರವನೊಬ್ಬನೇ, ಹಿಂದೂ ತುರ್ಕರಿಗೆಲ್ಲ ಚಂದ್ರವನೊಬ್ಬನೇ, ನಿಂದಿಸಿದವನೇ ಆದಮನು, ಕಾಣದ ಅಂಧಕನಿಗೆ ಏಕೆ ದರ್ಪಣವು, ಸಕಲವು ಒಂದೇ ಒಂದೇ ಎಂದು ಕಂಡವನೇ ಶ್ರೀಗುರು ಕೇಳೋ ಬಸವಣ್ಣ. ಬಹಳ ಸರಳವಾಗಿನೇ ಇಲ್ಲಿ ಮೌನೇಶ್ವರ ಹೇಳಿದ್ದೇನು ಅಂದ್ರೆ ಚಂದ್ರನ ಪೂಜಿಸ್ತಾರೆ, ಅವರೂ ಚಂದ್ರನ ಪೂಜಿಸ್ತಾರೆ, ಇವರೂ ಚಂದ್ರನ ಪೂಜಿಸ್ತಾರೆ. ಇರುವುದೊಂದೇ ಚಂದ್ರ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ನಡುವೆ ಕುಲಗೋತ್ರ ಎತ್ತಣದು ಸರ್ವಜ್ಞ. ಆ ಸರ್ವಜ್ಞನ ಛಾಯೆ ಮೌನದೀನನ ಮೇಲೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗಾಗಿ ಇವತ್ತಿಗೂ ಕೂಡ ನೀವು ತಿಂತಿಣಿಗೆ ಹೋದರೆ ಆ ಇಡೀ ವಾಸ್ತುಶಿಲ್ಪ ನೀವು ಹಿಂದೂ ಮುಸ್ಲಿಂ ಎರಡೂ ವಾಸ್ತುಶಿಲ್ಪಗಳನ್ನು ಮೇಳವಿಸಿಕೊಂಡಿರ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೀವು ಅಲ್ಲಿ ನೋಡ್ತೀರಿ. ಮತ್ತು ಅದು ವಿಶೇಷವಾಗಿರ್ತಕ್ಕಂಥ ಜಾತ್ರೆಯಲ್ಲಿ ಸುಮಾರು 1000 ಗಟ್ಟಲೆ ಜನ ಅಲ್ಲಿ ಸೇರಿರ್ತಾರೆ. ಒಂದು ಕಡೆ ಮೌನದೀನನ ತತ್ವಪದಗಳು ನಡೆದಿರ್ತವೆ, ಇನ್ನೊಂದು ಕಡೆ ಕವ್ವಾಲಿ ನಡೆದಿರ್ತದೆ. ಡೇರೆ ಹಾಕಿರ್ತಾರೆ ಜನ, ಸುತ್ತಲಿನ ಹಳ್ಳಿಯ ಜನ ಅವತ್ತಾದ್ರೆ ಬಂಡಿ ಕಟ್ಕೊಂಡು ಬರ್ತಿದ್ರು, ಎತ್ತಿನ ಗಾಡಿ ಕಟ್ಕೊಂಡು ಬರ್ತಿದ್ರು. ಇವತ್ತು ಕಾರ್ಗಳಲ್ಲಿ ಜೀಪ್ಗಳಲ್ಲಿ ತಮಗೆ ಬೇಕಾದ ವಾಹನಗಳನ್ನ ಮಾಡಿಕೊಂಡು ಬಂದು ಆ ಪರಸ್ಪರ ಆಲಂಗಿಸಿಕೊಳ್ಳುವುದಿರ್ತದಲ್ಲ, ಆ ಪರಸ್ಪರ ತೆಕ್ಕಿಗೆ ಬಿದ್ದು ಈ ಭಾಗದಲ್ಲಿ ನೋಡ್ರಿ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಪರಸ್ಪರ ನಾವು ಅತ್ತಿ ಕಾಕ ಮಾಮ ಅಕ್ಕ ಅವ್ವ ಅಂತ ಕರೆದೇ ನಮಗೆ ರೂಢಿ, ಅಮೀನಕ್ಕ ಅಂತ ಕರೆದನೇ ನೋಡಿ, ಹಾಗೆ ಅವರು ಶರಣಪ್ಪ ಮಾಮ ಅಂತ ಕರೆದನೇ ರೂಢಿ. ಇದು ನಮಗೆ ಹೊಸದಲ್ಲ ಅಥವಾ ವಿಶೇಷವಾಗಿ ರೂಢಿಸಿಕೊಳ್ಳಬೇಕಾದದ್ದು ಅಲ್ಲ, ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಆ ತಿಂತಿಣಿಯ ಮೌನೇಶ್ವರ ಇವತ್ತು ಎಲ್ಲೆಲ್ಲಿ ಕನ್ನಡ ನಾಡಿನ ತುಂಬ ಅಲ್ಲ, ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಎಲ್ಲೆಲ್ಲಿ ಈ ವಿಶ್ವಕರ್ಮ ಜನಾಂಗ ಇದೆ, ಎಲ್ಲೆಲ್ಲಿ ಈ ಕಂಬಾರು ಅಕ್ಕಸಾಲಿಗರು ಬಡಿಗರು ಕಂಚಿಗಾರರು ಇವರೆಲ್ಲ ಇರ್ತಾರೆ, ಅಲ್ಲೆಲ್ಲಿಯೂ ಕೂಡ ಮೌನೇಶ್ವರ ದೇವಾಲಯಗಳ ಕಟ್ಕೊಳ್ತಾರೆ. ಮೌನೇಶ್ವರ ದೇವಾಲಯ ಕಟ್ಟಿಕೊಂಡಲ್ಲಿ ಎಲ್ಲವೂ ಕೂಡ ಹಿಂದೂ ಮುಸ್ಲಿಂ ಇಬ್ಬರೂ ಆ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಬರೀ ತಿಂತಿಣಿಯಲ್ಲಿ ಒಂದೇ ಅಲ್ಲ, ತಿಂತಿಣಿಯ ಆಚೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ 100,000 ಮೌನೇಶ್ವರ ದೇವಸ್ಥಾನಗಳನ್ನು ಕಟ್ಕೊಂಡಿದ್ದಾರೆ ಜನ. ಕಟ್ಕೊಂಡು ಅಲ್ಲಿ ಹಿಂದೂ ಮುಸ್ಲಿಮರಿಬ್ಬರೂ ಸಮಾನವಾಗಿ ಆ ದೇವಸ್ಥಾನದ ಜಾತ್ರೆಗಳನ್ನು ಮಾಡ್ತಾರೆ. ಅಲ್ಲಿ ಸಾಕಷ್ಟು ಛಾಜಗಳಿವೆ, ಅಂದರೆ ಅವರವರಿಗೆ ವಹಿಸಿರ್ತಕ್ಕಂಥ ವಿಧಿವಿಧಾನ ಕೆಲಸಗಳಿವೆ. ಆ ಮೌನೇಶ್ವರನ ಪೂಜೆಯ ಸಂದರ್ಭದಲ್ಲಿ ಇವರು ದೀನ ಜಗಾಯಿಸೋದು ಇಬ್ಬರು ಸೇರಿನೇ, ನಾನು ಮೇಲೆ ಹೇಳಿದ ರೀತಿಯಿಂದ ದೀನ ಜಗಾಯಿಸ್ತಾರೆ. ಅದರ ಜೊತೆಗೆ ಇವರು ತತ್ವಪದಗಳನ್ನು ಹಾಡಿದ್ರೆ ಅವರು ಕವ್ವಾಲಿಗಳನ್ನು ಹಾಡ್ತಾರೆ. ಇವರು ಸಕ್ರಿ ಓದಿಸಿದ್ರೆ ಈ ಜನ ಕಾಯಿ ಕರ್ಪೂರ ಮಾಡ್ತಾರೆ. ಅದು ಮುಗಿದ ನಂತರ ಪರಸ್ಪರ ಎದುರು ಭೇಟಿ ಆಗ್ತಾರೆ. ಅವರು ಕಾಯಿ ಕರ್ಪೂರ ಇವ್ರಿಗೆ ಕೊಡ್ತಾರೆ, ಸಕ್ರಿ ಅವರು ಅವ್ರಿಗೆ ಕೊಡ್ತಾರೆ. ಡೇರೆಗಳು ಹಾಕಿರ್ತಾರೆ, ಡೇರೆಯಲ್ಲಿ ಹೋಗಿ ಪರಸ್ಪರ ಊಟ ಮಾಡ್ತಾರೆ. ಊಟ ಮಾಡುವುದನ್ನ ಒಂದು ಧಾರ್ಮಿಕತೆಯ ಭಾವವಾಗಿ ಒಂದು ಸೌಹಾರ್ದ ಭಾವವಾಗಿ ದೊಡ್ಡ ದೊಡ್ಡ ಡೇರೆಗಳಾಗಿರ್ತಾರೆ. ಆ ಜಾತ್ರೆ ನೋಡಲೇಬೇಕು,
ಕನ್ನಡಿಗರೆಲ್ಲರೂ ಇಡೀ ಭಾರತೀಯರು ನೋಡಲೇಬೇಕಾಗಿರ್ತಕ್ಕಂಥ ಜಾತ್ರೆ. ಅಲ್ಲಿರುವಂತಹ ಭಾವೈಕ್ಯತೆ, ಅಲ್ಲಿರ್ತಕ್ಕಂಥ ಹೃದಯವಂತಿಕೆ, ಅತ್ಯಂತ ಬಡವರೂ ಕೂಡ ನಾಲ್ಕು ಜನರಿಗೆ ಊಟ ಮಾಡಿಸ್ಬೇಕು, ದಾಸೋಹ ಪರಂಪರೆ, ದೊಡ್ಡ ದಾಸೋಹ ಪರಂಪರೆ. ಅಲ್ಲಲ್ಲಿ ಪುಟ್ 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 ಡೇರೆ ಹಾಕೊಂಡಿರ್ತಾರೆ. ನೀವು ಯಾರೇ ಹೊಂಟರು ನಿಮ್ಮನ್ನೆಲ್ಲ ಪ್ರಸಾದ ಮಾಡಬರ್ರಿ ಪ್ರಸಾದ ಮಾಡಬರ್ರಿ ಅಂತ ಕರೀತಾರೆ. ಅಲ್ಲಿ ಹೋಗಿ ನೀವು ಪ್ರಸಾದ ಮಾಡಿ ಜನ ಸೇರಿ ಹೆಣ್ಮಕ್ಳು ಬಂದು ಬಳಿ ಹಾಕೋತಾರೆ, ಬಳಿ ಹಾಕೋತಾರೆ. ಇಸ್ಲಾಂ ಬಂಧುಗಳು ಬಂದು ಬೇಕಾದಂಥ ತಮಗೆ ಬೇಕಾಗಿರ್ತಕ್ಕಂಥ ಕಸೂತಿ ಮಾಡಿದ ಟೋಪಿ ಖರೀದಿಸ್ತಾರೆ. ಅಳ್ಳ ಪುಟಾಣಿ ಬೆಂಡ ಬತಾಸ ಖರೀದಿಸಿ ಮೌನದೀನನ ಜಯಘೋಷವನ್ನು ಮಾಡಿ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ. ಮೌನೇಶ್ವರ ಎಲ್ಲಿರ್ತಾನೆ ಅಲ್ಲಿ ಹಿಂದೂ ಮುಸ್ಲಿಂಗಳ ಭಾವೈಕ್ಯತೆ ಖಾಯಾಮಾಗಿರ್ತದೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಹತ್ತು ಹಲವು ಸ್ಥಳಗಳು, ಹತ್ತು ಹಲವು ಪರಂಪರೆಗಳು, ಆಚರಣೆಗಳು ಎಲ್ಲಿ ಬೇಕಾದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಸಾಧ್ಯ. ಇದೊಂದು ಅದ್ಭುತವಾದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರಯೋಗ ಶಾಲೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಮ್ಮೆ ನೀವು ಖಂಡಿತ ಬಂದೇ ಬಂದಿರ್ತೀರಿ ತಿಂತಿಣಿಗೆ. ತಿಂತಿಣಿ ಜಾತ್ರೆ ನೀವು ನೋಡಲೇಬೇಕು. ಮೌನಯ್ಯ ಬಾರೋ ಸ್ವಾಮಿ ಸಾಧು, ಮೌನಯ್ಯ ಬಾರೋ, ಮೌನಯ್ಯ ಬಾರೋ ಸ್ವಾಮಿ ಸಾಧು, ಮೌನಯ್ಯ ಬಾರೋ. ಕೃಷ್ಣ ನದಿಯ ತೀರದಲ್ಲಿ ನಡುಗುಡ್ಡದ ಗವಿಯಲ್ಲಿ, ಕೃಷ್ಣ ನದಿಯ ತೀರದಲ್ಲಿ ನಡುಗುಡ್ಡದ ಗವಿಯಲ್ಲಿ, ನಗು ನಗುತ ಕುಂತಿರುವ ಗುರುವೇ ಮೌನಯ್ಯ ಬಾರೋ ಸ್ವಾಮಿ ಸಾಧು, ಮೌನಯ್ಯ ಬಾರೋ. ಗುರುವೇ ಮೌನಯ್ಯ ಬಾರೋ ಸ್ವಾಮಿ ಸಾಧು, ಮೌನಯ್ಯ ಬಾರೋ.